ಹಲೋ ಯಾರಮ್ಮ ಇದು? ಸರ್ ನಮಸ್ತೆ, ಅಹೋರಾತ್ರ ಅವರ? ಹಲೋ. ಬೆಳಗ್ಗೆ ಬೆಳಗ್ಗೆ ತಲೆ ತಿನ್ಬೇಕಾ? ತಲೆ ತಿನ್ನಕ್ಕೇನು ಇಲ್ಲ ಸರ್, ನಾನು ನಿಮ್ ಬಗ್ಗೆ ಮಾತಾಡೋಣ ಅಂತಾನೆ ಫೋನ್ ಮಾಡಿದ್ದೆ. ನಂಗೆ ಇಷ್ಟ ಇಲ್ಲ. ಹೌದು ಸರ್, ಯಾಕೆಂದ್ರೆ ನಾನು ನನ್ನ ಕಷ್ಟ ಹೇಳ್ಕೊಳ್ ತುಂಬಾ ಇದೆ, ಅದ್ ನನ್ ಕರ್ಮ ಅಂದ್ ನಾನು ನಿಮ್ಗೊಂದು ಅಪ್ರಿಷಿಯೇಟ್ ಆಗಿ ಮಾತಾಡೋಣ ಅಂತಂದ್ರೆ, ನಂದು ಒಂದು ನಿಮ್ ವಿಡಿಯೋಸ್ಗಳನ್ನ ಕೆಲವು ನೋಡಿದೆ, ನನ್ ಫಸ್ಟ್ ನಿಮ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಫೇಸ್ಬುಕ್ ನೋಡ್ತಾ ನೋಡ್ತಾ ನಿಮ್ ಕೆಲವು ವಿಡಿಯೋಸ್ಗಳೆಲ್ಲ ನೋಡ್ತಾ ನೋಡ್ತಾ ಏನೋ ಒಂದು ಅಭಿಮಾನ ಬೆಳೆಯಕ್ ಸ್ಟಾರ್ಟ್ ಆಯ್ತು ನನಗೆ. ಸುಮಾರು ಆದಷ್ಟು ಫುಲ್ ನೋಡಿದೀನಿ ಅಂತ ಹೇಳ್ಕೊಳಕ್ ಆಗಲ್ಲ, ಆದಷ್ಟು ನೋಡ್ತಾ ನೋಡ್ತಾ ಏನೋ ಅಟ್ರಾಕ್ಷನ್ ಆಗಕ್ ಸ್ಟಾರ್ಟ್ ಆಯ್ತು, ಅಭಿಮಾನ ಬೆಳೆಯಕ್ ಸ್ಟಾರ್ಟ್ ಆಯ್ತು, ನನ್ಗೆ ಏನೋ ಒಂಥರ ದೈವತ್ವ ಭಾವನೆ ಬೆಳೆಯಕ್ ಸ್ಟಾರ್ಟ್ ಆಯ್ತು. ನಾನು ನೀವು ಫೋನ್ ಮಾಡಿದ ಉದ್ದೇಶ ಅಂದ್ರೆ ತುಂಬಾ ಖುಷಿ ಆಯ್ತು, ನನ್ ಫಸ್ಟ್ ಇದಕ್ಕೇನೆ ನೀವು ಸಿಕ್ಕಿದೀರಾ, ನನ್ಗೆ ನನ್ನ ಮನೆದೇವ್ರ ನೆನ್ಸ್ಕೊಂಡು ನಾನು ಕಾಲ್ ಮಾಡಿದೆ, ಫಸ್ಟ್ ಕಾಲ್ಗೆ ಸಿಕ್ಕಿದೀರಾ, ತುಂಬಾ ಖುಷಿ ಆಯ್ತು. ನಾನು ಸರ್ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಕೇಳಕ್ ಮಾಡಿದೆ ಅಷ್ಟೆ, ಕ್ಷೇಮನ ಆರೋಗ್ಯನ. ಇವನು ಎ ಟು ಝೆಡ್ ಎಲ್ಲ ಫೇಸ್ಬುಕ್ ಅಲ್ಲಿ ಗೊತ್ತಾಗತ್ತೆ ಇವನ ಬಗ್ಗೆ. ನೀನೇ ಹೇಳು, ನಾನು ಕೇಳ್ಬೇಕಾ ಬಂದ ಬೆಳಗ್ಗೆ? ಯಾವಾಗಾದ್ರೂ ಇಷ್ಟು ಕಾಲ್ ಬರುತ್ತೆ ಅಂತ ಕೂಡ ಗೊತ್ತು ನಿನಗೆ? ಆಚೆನೆ ಮಾತಾಡಿ ಸಮಯ ಈ ರೀತಿ ವ್ಯರ್ಥವಾಗೋ ಬದಲು ಏನಾದ್ರೂ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ಬೇಕಾ ಬೇಡವಾ? ನಾನು ಸರ್ ನೀವು ಒಂದು ಇನ್ಫಾರ್ಮೇಶನ್ ಕೊಟ್ರೆ, ನನ್ನ ತಂದೆ ತಾಯಿ ಇಲ್ದವಳು ಸರ್, ನನ್ನ ತಂದೆ ತಾಯಿ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ತೀನಿ, ಒಬ್ಬ ದೇವ್ರು ಮಾತಾಡ್ತಿದ್ದಾರೆ ಅನ್ಕೋತೀನಿ. ಆದ್ರೆ ನನ್ ಏನು ಹೇಳ್ಕೋಬೇಕು, ನನ್ ಪರಿಹಾರ ಕೇಳಬೇಕು ಅದೆಲ್ಲ ಇಲ್ಲ. ನನ್ ಕರ್ಮದ ಫಲ ನಾನು ಅನ್ಬೋದ್ನ ತುಂಬಾ ಕಷ್ಟ ಅನ್ಭವಿಸಿದೀನಿ, ನನ್ ಕರ್ಮದ ಫಲ ನಾನು ಅನ್ಭವಿಸ್ತಾ ಇದ್ದೀನಿ. ಆದ್ರೆ ನನ್ಗೆ ಇಲ್ಲಿ ಏನೋ ಒಂಥರ ಸರ್, ನಾನು ಶಿವಮೊಗ್ಗ ಹತ್ರ ಒಂದ್ ಹಳ್ಳಿ ರಿಪ್ಪನ್ಪೇಟೆ ಅಂತ ಬರುತ್ತೆ. ರಿಪ್ಪನ್ಪೇಟೆ, ರಿಪ್ಪನ್ಪೇಟೆಗೂ ಅಹೋರಾತ್ರನಿಗೂ ಅವಿನಾಭಾವ ಸಂಬಂಧ ಇದೆ. ಇವನು 5ನೇ ತರಗತಿಯಿಂದ ಹಿಡಿದು, 5 ಅಲ್ಲ 3ನೇ ತರಗತಿಯಿಂದ ಹಿಡಿದು ಸುಮಾರು 7ನೇ ತರಗತಿವರೆಗೂ ಎಷ್ಟು 4 ವರ್ಷ ಕಂಟಿನ್ಯೂಸ್ ಆಗಿ ಅಲ್ಲಿ ಬಂದು 1.5 ಅಥವಾ 2 ತಿಂಗಳು ಇರ್ತಿದ್ದ. ರಿಪ್ಪನ್ಪೇಟೆ ಅಂದ್ರೆ ಅಹೋರಾತ್ರನಿಗೆ ತುಂಬಾ ಇಷ್ಟ. ಆ ವೈಬ್ರೇಷನ್, ಆ ಸಮಾಜ ಇದೆಯಲ್ಲ, ಆ ಸಮಾಜ ಗೊತ್ತ ನಿಂಗೆ? ನಿನ್ ವಯಸ್ಸು ಎಷ್ಟಮ್ಮಿ? ನನ್ 40. 40 ಅಲ್ವಾ, ಹಾಗಾದ್ರೆ ನಿನ್ಗೆ ನೆನಪಿರುತ್ತೆ. ಆ ಸಮಾಜ ಇದೆಯಲ್ಲ ಅಲ್ಲಿ, ಯಾವ್ದು ಆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಆ ಅಂಗನವಾಡಿ ಬಾಲ್ವಾಡಿ ಇದೆಯಲ್ಲ, ಅಲ್ಲಿ ಹುಟ್ಟಿ ಬೆಳೆದಿದ್ದ ನೀನು? ಇಲ್ಲ, ನನ್ ಗಂಡನ ಊರಿದ್ದು. ನಾನೀಗ 14 ಇಯರ್ಸ್ ಇಲ್ಲಿ. ನನ್ನ ಹಸ್ಬೆಂಡ್ಗೆ 45. ಅವ್ರಿಗೆ ನೆನಪಿರುತ್ತೆ ಕೇಳು. ಅಲ್ಲಿ ಅಂಗನವಾಡಿ ಬಾಲ್ವಾಡಿಲಿ ಮುನಿತಾಯಮ್ಮ ಅಂತ ಒಬ್ರು ಟೀಚರ್ ಇದ್ರು, ಬಾಲ್ವಾಡಿ ಟೀಚರ್ ಇದಾರ ಅಲ್ಲಿ ನಿಮ್ ಪತಿ? ಕೇಳು. ಇಲ್ಲ, ಪೇಟೆ ಕಡೆ ಹೋಗಿದ್ರು. ಅವ್ರು ಬಂದ್ಮೇಲೆ ಫೋನ್ ಮಾಡಿಸು. ಆ ಮುನಿತಾಯಮ್ಮ ದೇವ್ರಂತ ವ್ಯಕ್ತಿ. ಇವತ್ತು ಅಹೋರಾತ್ರನಿಗೆ ಈ ನಾಲೆಡ್ಜ್ ಏನಾದ್ರೂ ಬಂದಿದೆ ಅಂದ್ರೆ ಅಂತ ಮಹಾನುಭಾವರಿಂದ. ಆ ಮುನಿತಾಯಮ್ಮ 20 ದಿವಸದ ಮಗುವಿಂದ ಅಹೋರಾತ್ರನನ್ನ ತನ್ನ ಮಗನಾಗಿ ಸಾಕದ್ಲು. ಸಡನ್ ಆಗಿ ಊರ್ ಬಿಟ್ಟು ಬಂದ್ಬಿಟ್ಲು, ನಮ್ಮೂರ್ ಬಿಟ್ಟು, ಪಾತಪಾಳ್ಯ ಬಿಟ್ಟು. ಆ ಅಮ್ಮ ರಿಪ್ಪನ್ಪೇಟೆಗೆ ಟ್ರಾನ್ಸ್ಫರ್ ಆದ್ರು. ಹಾಗಾಗಿ ಶಾಲೆ ಹಾಲಿಡೇಸ್ ಟೈಮಲ್ಲೆಲ್ಲ ಅಲ್ಲೇ ಬಂದು ಇರ್ತಿದ್ದೆ ಅವ್ರ ಜೊತೆ. ಆ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ಒಂದು ವಾಲಿಬಾಲ್ ಮೈದಾನ ಇದೆ, ನೋಡಿದ್ಯಾ? ಗಣಪತಿ ದೇವಸ್ಥಾನದ ಹಿಂಭಾಗ. ಹೌದು ಸರ್. ಆ ವಾಲಿಬಾಲ್ ಕೋರ್ಟ್ ಎದುರುಗಡೆ ಒಂದು ಸಾಲು ಮನೆಗಳಿದೆ, ಕ್ವಾರ್ಟರ್ಸ್ ತರ. ಆ ಸಾಲು ಮನೆಗಳ ಹಿಂಭಾಗ ಎಲ್ಲ ಅದು ಕಾಡೆ. ಆ ಸಾಲು ಮನೆಗಳಲ್ಲಿ ಮೊದಲನೇ ಮನೆಯಲ್ಲಿ ಚಿಕ್ಕ ಗೂಡದು ಒಂದು ವರೆಂಡ, ಹಾಲು, ಕಿಚನ್ ಅಷ್ಟೇ. ಹಿಂದ್ಗಡೆ ಟಾಯ್ಲೆಟ್. ಟಾಯ್ಲೆಟ್ಗೆ ಅಂದ್ರೆ ಕಾಡಲ್ಲಿ ಸ್ವಲ್ಪ ನಡೆದು ಹೋಗ್ಬೇಕು. ಅಲ್ಲಿ ಇರ್ತಿದ್ದ ಅಹೋರಾತ್ರ. ಅಲ್ಲಿ ಆ ಟೈಮಲ್ಲಿ ಇದು ಆ ಗಣಪತಿ ದೇವಸ್ಥಾನದ ಘಂಟಾನಾದ ದಿನ ಸಂಜೆ ವಾಲಿಬಾಲ್ ಆಡೋತ್ತ ಊರ ಯುವಕರು, ಮತ್ತೆ ಸಂಜೆ ಕಾಡಲ್ಲೇ ಓಡಾಡೋದು. ರಿಪ್ಪನ್ಪೇಟೆ ಅಂದ್ರೇನೆ ದೇವರು ಕೊಟ್ಟ ಸ್ವರ್ಗ ಆಗಿತ್ತು ನನಗೆ ಅವಾಗ. ಏನದು ಊರದು, ಎಂತಹ ಊರು! ಶಿವಮೊಗ್ಗದಿಂದ ರಿಪ್ಪನ್ಪೇಟೆಗೆ ಹೋದ್ರೆ ಎಣಿಸಲಾರದಷ್ಟು ಮರಗಳು, ಕಾಡು,
ತಟ್ಟವಾದ ಕಾಡು. ಅದು ಏನಮ್ಮ ಅದು ಊರದು? ಮತ್ತೆ ಆ ಸಮಾಜದ ವಾತಾವರಣ, ಅಲ್ಲಿನ ಜನ, ಅಲ್ಲಿನ ಒಳ್ಳೆ ಮನಸ್ಸಿನ ಜನ, ನಿಷ್ಕಲ್ಮಶ ಮನಸ್ಸಿನ ಜನ, ಜಗಳ ಇಲ್ಲ, ವೈಮನಸ್ಸುಗಳಿಲ್ಲ, ಬಸ್ ಸ್ಟ್ಯಾಂಡ್. ಎಂತ ಊರಲ್ಲಿದ್ಯಮ್ಮ ನೀನು? ಸರ್ ನಂಗೆ ತುಂಬಾ ಸಂತೋಷ ಆಯ್ತು. ನಾನು ನೀವೆಲ್ಲರ ಕಷ್ಟ ಪರಿಹರಿಸ್ತೀರ ಗೊತ್ತು, ಆದ್ರೂ ನಾನು ಮತ್ ನನ್ನ ಕಷ್ಟನೂ ಹೇಳ್ಬಾರ್ದು. ನಾನೊಂದು ಪ್ರೀತಿ, ನನ್ನ ಒಂದು ಆತ್ಮೀಯರು ಫೇಸ್ಬುಕ್ ಅಲ್ಲಿ ಬರುತ್ತೆ ಸರ್. ಸಂತೋಷ ಆದ್ರೆ ನನ್ಗೆ, ನಾನು ಅದೇ ನಾನು ಮಾಡಿದ ಉದ್ದೇಶನೇ ಅದು. ಏನೋ ಒಂದು ಅಭಿಮಾನದಿಂದ ಚೆನ್ನಾಗಿದ್ದೀರಾ ಹೇಗಿದ್ದೀರಾ, ನಾನು ಒಬ್ಳು ನಿಮ್ಮ ಅಭಿಮಾನಿ ಆದೆ, ಆ ಒಂದು ಸಂತೋಷ ಖುಷಿಗೆ ಮಾತಾಡ. ಅದಕ್ಕೂ ಮೀರಿ ನೀವು ನನಗೇನು ಬುದ್ಧಿವಾದ ಹೇಳಿದ್ರೆ ನಾನು ತಗೊಳಕ್ಕೆ ಸಂಪೂರ್ಣ ಸಿದ್ಧ. ಬುದ್ಧಿವಾದ ಹೇಳಕ್ಕೆ ಇವನು ಬುದ್ಧಿವಂತ ಆಗಿರ್ಬೇಕು ತಾಯಿ, ಇವನು ದೊಡ್ಡ ಮೂರ್ಖ. ಇಲ್ಲ ಸರ್ ನೀವ್ ಅನ್ಕೊಳ್ಳೋದಲ್ಲ, ನಾವು ನಿಮ್ಮನ್ ನೋಡಿ ನಾವು ನಿಮ್ಮ ನೀವೇನು ಅಂತ ನಮಗ್ ಗೊತ್ತಾಗತ್ತೆ, ನಿಮ್ ನಿಮ್ಗೆ ಗೊತ್ತಾಗಲ್ಲ. ನಾನ್ ಸಾಮಾನ್ಯ ಯಾರು ಯಾವ್ದೇ ಒಂದು ಈ ನಂಬದೇ ಇರೋವಂತವಳು ನಿಮಗ್ ಅಟ್ರಾಕ್ಷನ್ ಅದೇ, ನಿಮ್ಮ ಒಂದು ಕ್ಯಾರೆಕ್ಟರ್ಗೆ, ನಿಮ್ ವ್ಯಕ್ತಿತ್ವಕ್ಕೆ, ನಿಮ್ ಮಾತಿಗೆ ಅಟ್ರಾಕ್ಷನ್ ಅದೇ. ನಾನು ನನ್ಗೆ ಗೊತ್ತಿಲ್ಲ, ನಾನ್ ಸಾಮಾನ್ಯ ಈ ಮೂಢನಂಬಿಕೆಗಳದೆಲ್ಲ ನಂಬದೇ ಇರೋವಂತವಳು. ನಾನು ಭಕ್ತಿಪೂರ್ವಕವಾಗಿ ದೇವ್ರ ಪ್ರಾರ್ಥಿಸಿದ್ರೆ ಸಾಕು, ದೇವ್ರು ಒಲಿತಾನೆ ನಮ್ಗೆ, ಒಳ್ಳೆ ಮಾರ್ಗದಲ್ಲಿ ನಡೆದ್ರೆ ಸಾಕು ನಮ್ಗೆ ಒಳ್ಳೇದಾಗತ್ತೆ ಅಂತಿದ್ದವಳು. ನನಗೆ ಅರಿವಿಲ್ಲದೆ ನಾನು ನಿಮ್ಗೆ ಒಂದು ಇದೆ ಆ ಒಂದು ಅಭಿಮಾನ ಸೂಚಿಸಕ್ಕೆ ನಾನು ಮಾಡಿದೆ ಸರ್. ನಂಗೆ ತುಂಬಾ ಖುಷಿ ಆಯ್ತು ಸಿಕ್ಕಿದ್ದು. ನಂಬದಿರು ದೇವರ, ಮೂಢ ನಂಬಿಕೆಯಿಂದ ನಂಬದಿರು ದೇವರ, ಮೂಢರಾಗಿರು ಸಾಕು, ಮೂಢನಾಗಿರು ಸಾಕು, ಅವ ನಿನ್ನ ನಂಬುವ, ಅವ ನಿನ್ನ ನಂಬ್ತಾನೆ, ನೀನ್ ಅವನ್ನ ನಂಬಬೇಕಾಗಿಲ್ಲ. ಅವ ನಿನ್ನ ನಂಬೋದು ಇಂಪಾರ್ಟೆಂಟ್, ನೀನ್ ಅವನ್ನ ನಂಬೋದ್ರಿಂದ ಏನ್ ಪ್ರಯೋಜನ? ಅವ ನಿನ್ನ ನಂಬಬೇಕು ಅಂದ್ರೆ ನೀನು ಮೂಢನಾಗ್ಬಾರ್ದು. ಮೂಢನಾಗಿರು, ಏನು ಗೊತ್ತಿಲ್ಲದವನಾಗಿರು ಸಾಕು, ಮೂಢನಾಗಿರು ಸಾಕು, ಅವ ನಿನ್ನ ನಂಬುವ. ಹಂಗೆ ಒಂದು ಹಾಡಿದೆ ಅಹೋರಾತ್ರ ಬರೆದಿದ್ದ, ಆ ಮಾತು ನೆನಪಾಯ್ತು ನೀನ್ ಹೇಳಿದ್ಮೇಲೆ. ಹೋಗ್ಲಿ, ಅಹೋರಾತ್ರನ ಅಲ್ಲಿ ಕಂಡ ಮೂಢನಂಬಿಕೆ ಏನಾದ್ರು ಹೇಳೋ? ಇಲ್ಲ ಸರ್, ಮೂಢನಂಬಿಕೆ ಯಾವ್ದು ಇಲ್ಲ ನಿಮ್ಮ ಇದ್ರಲ್ಲಿ, ಎಲ್ಲದೂ ಸತ್ಯನೇ ಅನ್ಸುತ್ತೆ. ನಾವು ಗೊತ್ತಿಲ್ಲದ ವಿಷಯನೂ ಇದು ಆಗ ಈಗ ಅಂತ ಹೋದ್ರೆ ನೀವು ಅಲ್ಲಿ ಒಂದು ಮಾರ್ಗದರ್ಶನ ಸೂಚಿಸ್ತಾ ಹೋದ್ರೆ ಹೌದಲ್ಲ, ಇದು ಸತ್ಯ ಅಲ್ಲ. ನಮ್ಗೆ ಇಷ್ಟ ದಿನ ನಮ್ಗೆ ಮಿಸ್ಗೈಡ್ ಆಗಿದ್ವಲ್ಲ ಈ ವಿಚಾರದಲ್ಲಿ, ಇವಾಗ ನಂಗೆ ಸತ್ಯ ಗೊತ್ತಾಗ್ತಾ ಇದೆ ಅನ್ನೋ ಭಾವನೆ ಬೆಳೀತಾ ಹೋಗುತ್ತೆ. ಅಹೋರಾತ್ರನಲ್ಲಿ ಈ ಅಭಯ ಅನ್ನೋದು, ಭಯನೇ ಇಲ್ದೇ ಇರೋ ಜೀವನ ಕಲ್ತಿದ್ದು ಅಂದ್ರೆ ಆ ಮುನಿ ತಾಯಮ್ಮ. ಏನಾಗತ್ತೆ ಏನಾಗತ್ತೋ ನೋಡ ಬಿಡೋಣ, ನಡಿಯ ಅಂತಿದ್ರು ಅಯ್ಯಮ್ಮ. ಏ ಯಾವನವನು ಅಂತಿತ್ತು. ಈ ಭಾಷೆ ಇದೆಯಲ್ಲ ಅಹೋರಾತ್ರನ ಭಾಷೆ, ಈ ಭಾಷೆ ಕಲ್ಸಿದ್ದೆ ಅಯ್ಯಮ್ಮ. ಏಯ್ ಅಂತ ಅಯ್ಯಮ್ಮ ಗರ್ಜನೆ ಹಾಕಿದ್ರೆ, ಯಾರ ಮಿನಿಸ್ಟರ್ ಆಗ್ಲಿ, ಯಾರ ಹಿರಿಯ ಅಧಿಕಾರಿಗಳಾಗ್ಲಿ, ಯಾರು ಬಂದ್ರು ಆಯಮ್ಮ ಕತ್ತು ಗಮ್ಮತ್ತು ಹಂಗೆ ಇತ್ತು, ಒಬ್ಬರಿಗೆ ತಲೆ ಬಾಕ್ತಿರ್ಲಿಲ್ಲ. ಆ ಅಮ್ಮ ಕಿರುಚಿದ ಜನ, ಊರು ಜನ ಎಲ್ಲ ಇಷ್ಟ ಪಡೋರು, ಹುಚ್ಚಿನಂತೆ ಇಷ್ಟ ಪಡೋರು ಆಯಮ್ಮನ್ನ. ಯಾಕಂದ್ರೆ ನಿಷ್ಕಲ್ಮಶ ಮನಸ್ಸು, ಆ ಗದ್ದು ಹಂಗಿರೋದು, ಆ ಪ್ರೀತಿ. ನಿಮ್ಗುನು ಸರ್, ನಾನು ನಾನು ನೋಡಿರೋ ಅಂದ್ರೆ ನಾನು ವಿಡಿಯೋದಲ್ಲೇ ನಿಮ್ಮ ನೋಡಿದ್ದು, ನಿಮ್ದು ಸ್ಟಾರ್ಟಿಂಗ್ ಒರಟು ಮಾತಾಡ್ತೀರಾ, ಬಟ್ ಅಷ್ಟೇ ಒಂದು ಕ್ಷಣದಲ್ಲಿ ಎಲ್ಲೋ ಒಂದ್ ಮಗು ತರ ನನಗೆ ಅನಿಸ್ತೀರಾ ನೀವು. ನಿಮ್ಮ ಒಂದ್ ಕ್ಯಾರೆಕ್ಟರ್ ಮಾತು ಸ್ಟಾರ್ಟಿಂಗ್, ನಾನು ನಮ್ಮ ಮನೆಯವ್ರಿಗೆ ತುಂಬಾ ಸರಿ ಹೇಳಿದೆ, ಇವ್ರು ಸ್ಟಾರ್ಟಿಂಗ್ ಮಾತಾಡೋದ್ ನೋಡಿದ್ರೆ ಓ ಏನು ಇಷ್ಟು ರಫ್ ಇವರು, ಇಷ್ಟು ಒರಟನ ಅನ್ಸುತ್ತೆ. ಆದ್ರೆ ಒಂದ್ ಕ್ಷಣದಲ್ಲಿ ಅವ್ರ ನಿಜವಾದ ಮಾತು, ನಿಜವಾದ ಕ್ಯಾರೆಕ್ಟರ್ ಹೊರಗಡೆ ಬಂದ್ಬಿಡುತ್ತೆ. ಹಿಂದ್ಗಡೆ ಹೋಗು, ನೀನ್ ಮೇನ್ ರೋಡ್ ಅಲ್ಲಿ ಇರ್ತೀಯ, ಹಿಂದ್ಗಡೆ ಮನೆಗಳು, ಆ ರೈತರ ಮನೆಗಳಿದೆ ಅಲ್ಲೋಗು ರಿಪ್ಪನ್ಪೇಟೆಯಲ್ಲಿ, ಪ್ರತಿ ಮನೆಯಲ್ಲೂ ಒಂದು ಹಲಸಿನ ಮರ ಇದೆ. ಮತ್ತೆ ಸರ್ ನನಗೆ ಅದೇ ಹೇಳಬೇಕು ಅನ್ಕೊಂಡಿದ್ದೆ, ನಿಮ್ಮನ್ನ ಹಲಸಿನ ಹಣ್ಣಿಗೆ ನಾನು ಯಾವತ್ತೋ ಹೋಲಿಸಿದ್ದೆ ಅಂತ. ಆಗ ಇದು ಗೋಡಂಬಿ ಮರಗಳಿದೆ, ಆ ಗೋಡಂಬಿ ಮರಗಳ ಗೋಡಂಬಿ ಮೇಲೆ ಒಂದು ಈ ಅರಿಶಿನ ಮತ್ತೆ ಕುಂಕುಮದ ಬಣ್ಣದ ಹಣ್ಣುಗಳಾಗ್ತಾ ಇತ್ತು. ಅದನ್ನ ತಿಂದ್ರೆ ದವಡೆಯಲ್ಲಿ ಸ್ವಲ್ಪ ಇದು ಗಾಯ ಆಗೋದು, ಆದ್ರೆ ಇದು ಸ್ವಲ್ಪ ಬಾಯಿ ಎರಡು ಕಡೆನು ಗಾಯ ಆಗೋದು, ಅಷ್ಟು ಅದ್ರ ಮಾಧುರ್ಯ ರಸ, ಅದ್ರ ಹಾಲು ಎಲ್ಲ ಚೆನ್ನಾಗಿರುತ್ತೆ. ಈ ಹಲಸಿನ ಹಣ್ಣು ಇದೆಯಲ್ಲ ಮೇ, ಅದನ್ನ ಯಾಕೆ ಮತ್ತೆ ನೀವು ರಫ್ ಆಗಿ ತೆಗಿಯೋದು? ಒಳಗಡೆ ತೊಡೆ ಬಂದ ತಕ್ಷಣ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡೋದು ಯಾಕೆ ನೀವು? ತುಂಬಾ ಸ್ವೀಟ್, ತುಂಬಾ ಸ್ಮೂತ್. ಹಂಗೆ ಜೀವನ, ನಾವು ಯಾರೇ ಆಗ್ಲಿ ಮೊದಲು
ಅದು ಹಲಸಿನ ಹಣ್ಣಿನ ತರ ಇರ್ತಾರೆ, ಅವ್ರನ್ನ ಸಾಫ್ಟ್ ಮಾಡ್ಕೋಬೇಕು, ಮುಳ್ಳು ಮುಳ್ಳಾಗಿರ್ತಾರೆ. ಆ ಮುಳ್ಳನ್ನ ತೆಗೆಯುವಾಗ ಚಾಕು ಬೇಕಾಗತ್ತೆ, ತೊಡೆ ತೆಗೆಯುವಾಗ ಕೈ ಬೇಕಾಗತ್ತೆ. ಹೌದು ಅಷ್ಟೇ ಕಣಲ್ಲ. ಇವಾಗ ನೀನ್ ಆಕ್ಚುಲಿ ನೀ ಫೋನ್ ಮಾಡಿದಾಗ್ಲೇ ನಿನ್ನ ಆ ಸೌಮ್ಯತೆ, ಸೌಜನ್ಯ, ಒಳ್ಳೆತನ ಕಾಣಿಸ್ತು. ಆದ್ರೂ ಯಾಕೆ ಇದಕ್ಕೆಲ್ಲ ಎನ್ಕರೇಜ್ ಮಾಡಬಾರದು? ದೂರದಿಂದ ನೋಡಿ ಕಲಿಬೇಕು. ಒಂದ್ ಹೇಳ್ತೀನಿ ನೋಡಮ್ಮಿ ನಿನಗೆ, ಬೆಟ್ಟ, ಅಗ್ನಿ, ಗುರು, ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು. ಜಾಸ್ತಿ ದೂರನು ಇರಬಾರ್ದು, ಜಾಸ್ತಿ ಹತ್ರನು ಹೋಗ್ಬಾರ್ದು. ಗೊತ್ತಾಯ್ತಾ? ಈ ಬೆಟ್ಟದ ತಪ್ಪಲಲ್ಲೇ ಮನೆ ಕಟ್ಕೋಬಾರ್ದು, ಸಮುದ್ರ ತಪ್ಪಲಲ್ಲೇ ಮನೆ ಕಟ್ಟಬಾರ್ದು, ನದಿ ತಪ್ಪಲಲ್ಲೇ ಮನೆ ಕಟ್ಟಬಾರ್ದು. ಜಾಸ್ತಿ ದೂರ ಇದ್ರೆ ನೀರ್ ಬೇಕಾಗತ್ತೆ, ಹತ್ರನು ಇರಬೇಕು. ಜಾಸ್ತಿ ಹತ್ರನು ಇರಬಾರ್ದು, ಜಾಸ್ತಿ ದೂರನು ಇರಬಾರ್ದು. ಅಗ್ನಿನೂ ಅಷ್ಟೇ, ತುಂಬಾ ಹತ್ರ ಹೋದ್ರೆ ಸುಡತ್ತೆ, ದೂರ ಹೋದ್ರೆ ಚಳಿ ಆಗತ್ತೆ. ಈ ಈ ಇದು ಮತ್ತೆ ಈ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು, ತುಂಬಾ ಹತ್ರ ಹೋದಷ್ಟು ದುಃಖ ಆಗತ್ತೆ. ಅವರವರ ವಲಯಕ್ಕೆ ಅವ್ರನ್ನ ಬಿಡಬೇಕು. ಮತ್ತೆ ಗುರು ಯಾರೇ ಯಾರೇ ನಮಗೆ ಪಾಠ ಹೇಳೋರು, ಮತ್ತೆ ಹತ್ರ ಬರೋ ಶಿಷ್ಯ, ಗುರುವಿಗೆ ಗುರುವಿಗೆ ಹತ್ರ ಬರೋ ಶಿಷ್ಯ, ಅವನು ಅಷ್ಟೇ. ಶಿಷ್ಯನ ಜಾಸ್ತಿ ಇನ್ವಾಲ್ವ್ ಆಗ್ಬಾರ್ದು. ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರಲ್ಲ ಗಿರ್ಗಿಟ್ಲೆ ತರ, ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಅದಕ್ಕೋಸ್ಕರ ಅಹೋರಾತ್ರ ಹಿಂಗ್ ಮಾತಾಡ್ಲೇಬೇಕಾಗತ್ತೆ. ಹತ್ರ ಬರಕ್ಕೂ ಬಿಡ್ಬಾರ್ದು, ದೂರ ಹೋಗೋ ಹಂಗೆ ಮಾಡಬಾರ್ದು. ಪಾಪ, ಇವೆಲ್ಲ ದೇವರುಗಳಲ್ವೇನಾ? ಹೌದು ಸರ್, ನಮಗ್ ನೀವ್ ದೇವ್ರು ಇಲ್ಲಮ್ಮ, ಇವನೊಬ್ಬ ಊಲಮಾನ್ ಮೂರ್ಖ. ನಿಮ್ ಪ್ರಕಾರ ನೀವು ಅದು, ಆದ್ರೆ ನಿಮ್ಮ ಆದರ್ಶ, ನಿಮ್ ಮಾತು, ನಿಮ್ ಸಲಹೆ ಸೂಚನೆಗಳು ಎಲ್ಲ ನಮಗೆ ಒಂದು ದೈವತ್ವ. ನಮಗೆ ಕಾಣದೇ ಇರೋ ದೇವ್ರಲ್ಲಿದ್ದಾನೆ. ನಾವ್ ನಿಜವಾದ ದೇವ್ರು ಯಾರನ್ನ ಅನ್ಕೊಳ್ತೀವಿ, ನಮ್ಗೆ ಯಾರು ಒಳ್ಳೇದನ್ ಬಯಸ್ತಾರೆ, ಒಳ್ಳೆ ದಾರಿ ತೋರಿಸ್ತಾರೆ, ಪ್ರೀತಿ ವಿಶ್ವಾಸ ತೋರಿಸ್ತಾರೆ, ಅವರೇ ದೇವ್ರು, ಕಾಣುವಂತ ದೇವ್ರುಗಳು. ಎಂತ ಊರು ಅದು? ಆ ಕಡೆ ಹೊಸನಗರ, ಈ ಕಡೆ ಸಾಗರ, ಈ ಕಡೆ ಶಿವಮೊಗ್ಗ. ರಿಪ್ಪನ್ ಅನ್ನೋ ವ್ಯಕ್ತಿ ಅಲ್ಲಿ ಬಂಗ್ಲೋ ಮಾಡ್ಕೊಂಡಿದ್ದ. ಆ ಊರಿನ ಸೌಂದರ್ಯಕ್ಕೆ ಮಾರು ಹೋಗಿ ಅವನು ಬ್ರಿಟಿಷ್ ಆಫೀಸರು, ಅದಕ್ಕೆ ಆ ಊರಿಗೆ ರಿಪ್ಪನ್ ಹೆಸರು ಅಂತ, ರಿಪ್ಪನ್ ಪೇಟೆ ಅಂತ ಕರೀತಾರೆ. ನಿನ್ ಪ್ರಕಾರ ಇವಾಗ ಅವನು ಅಹೋರಾತ್ರ ನೀವ್ ಅನ್ಕೊಂಡಂಗೆ ಅವನು ಯಾವುದೇ ಒಂದು ಸ್ವತಂತ್ರ ನಿಯಂತ್ರಣ ಇಲ್ದಿರೋ ವ್ಯಕ್ತಿ ಇವನು. ಇವನಿಗೆ ದೇವ್ರೇ ಇಂಜಿನ್, ಇವನು ಬೋಗಿ. ಸ್ವಂತ ಊರಿಗೂ ಅಷ್ಟೇ, ಅವನ್ ಕರ್ಕೊಂಡೋದ್ರೆ ಹೋಗ್ಬೇಕು. ನಾನು ಆಸೆ ಪಡೆದು ಬಿಟ್ಟಿದ್ದೀನಿ ಬಂಗಾರು, ಇಂತ ಕಡೆ ಹೋಗ್ಬೇಕು, ಇಂಥದ್ ಮಾಡ್ಬೇಕು. ಮೊನ್ನೆ ಬೆಂಗಳೂರಿಗೂ ಆ ದೇವ್ರೇ ಕರ್ಸ್ಕೊಂಡು ಹೋಗಿದ್ದು, ದೇವ್ರೇ ಮಾಡಿದ್ದು. ಇಷ್ಟೆಲ್ಲ ಈ ಹೋರಾಟ ಎಲ್ಲ ದೇವ್ರೇ ಮಾಡಿಸ್ತಾ ಇರೋದು. ಇವನ ಇಂಟೆನ್ಷನ್ ಅಲ್ಲಿ ಏನೂ ಇರೋದಿಲ್ಲ. ಇವನು ಒಬ್ಬ ತಗಡು ಪೆಟ್ಟಿಗೆ, ಇವನು ಇವನು ಏನು ಇಲ್ಲ. ಇವಾಗ ರಿಪ್ಪನ್ ಪೇಟೆಗೆ ನಾನ್ ಬರ್ಬೇಕು ಅಂತ ಆಸೆ ಪಟ್ರೆ ಆಗತ್ತೆ ಅನ್ನೋದು? ದೇವ್ರು ಕರ್ಸ್ಕೊತಾರೆ ಅವಾಗ, ಆ ಬಾಲ್ಯದ ನೆನಪುಗಳೆಲ್ಲ ಆಗತ್ತೆ. ಅಲ್ಲಿ ಬಂದ್ರೆ ಎಂತಹ ನೆನಪುಗಳಾಗತ್ತೆ ಅಂದ್ರೆ, ನಿಮ್ಗೆ ಗೊತ್ತಿಲ್ಲ, ನಿಮ್ ಊರು ನೀವು ಅಲ್ಲೇ ಇದ್ದಾಗ ನಿಮ್ಗೆ ಆ ಫೀಲಿಂಗ್ ಗೊತ್ತಾಗಲ್ಲ. ಅಲ್ಲಿಗೆ ಬಂದಾಗ ರೋಮಾಂಚನ ಆಗ್ಬಿಡುತ್ತೆ ನನಗೆ. ಭೂಮಿ ಮೇಲೆ ಅಲ್ಲಿ ನಡೆದ ದಿನಗಳು, ಆ ಘಟನೆಗಳು, ಆ ಅಲ್ಲಿನ ಹುಡುಗರು, ಅವರೆಲ್ಲ ಇವಾಗ ಹೆಂಗಿದಾರೋ ಏನೋ ಗೊತ್ತಿಲ್ಲ, ಪಾಪ ಚೆನ್ನಾಗಿರ್ತಾರೆ. ಅಲ್ಲಿನ ಬಾಲ್ಯದ ಕೆಲವು ಸ್ನೇಹಿತರು ತೀರ್ಕೊಂಡ್ಬಿಟ್ರು, ಆವಾಗ್ಲೇ ತೀರ್ಕೊಂಡಿದ್ರು. ಆ ದುಃಖ ಅದೆಲ್ಲ ಒಳ್ಳೆ ಕಲಸಾಪುರದ ಹುಡುಗರು ತರ ಫೀಲ್ ಆಗತ್ತೆ. ಅದು ಹಿಂದ್ಗಡೆ ಕಾಡಿದ್ಯಲ್ಲ, ಅಲ್ಲಿ ಒಂದ್ಸಲ ಹೋಗಿದ್ದ ಅವನು, ಒಳಗ ಹೋದಷ್ಟು ಫೀಲ್ ಇನ್ನು ಹೋಗು ಹೋಗು ಅನ್ನತ್ತೆ. ಸಂಜೆ ಅದು ಹೋದ್ರೆ ಸಂಜೆ ಆಗೋದೆ ಗೊತ್ತಾಗ್ತಿರ್ಲಿಲ್ಲ, ಮತ್ತೆ ಒಳಗ ಹೋದ್ರೆ ಹಗಲತ್ತೆ ವಾಪಸ್ ಬರೋದು ಗೊತ್ತಾಗ್ತಿರ್ಲಿಲ್ಲ, ಯಾವ ಡೈರೆಕ್ಷನ್ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಹಂಗೆ ಇವನು ಸಿಕ್ಕಾಕೊಂಡ್ಬಿಟ್ಟಿದ್ದ ಆ ಕಾಡೊಳಗಡೆ, ಸಿಕ್ಕಾಕೊಂಡ್ಬಿಟ್ಟು. ಅವರು ಥಿಕ್ಕೆಸ್ಟ್ ಫಾರೆಸ್ಟ್, ಮತ್ತೆ ಅಯ್ಯಮ್ಮ ಮುನಿತಾ ಅಯ್ಯಮ್ಮ ಪಾಪ ದೇವ್ರು ಅಯ್ಯಮ್ಮ ಎಲ್ಲ ನಾಲ್ಕೈದು ಜನ ಕರ್ಕೊಂಬಂದು ನನ್ನ ಕತ್ಲಲ್ಲಿ ಕರ್ಕೊಂಡು ಈ ಹುಡುಕಿ ಹುಡುಕಿ ಹುಡುಕ ಆಡ್ಬಿಟ್ಟಿದ್ದಾರೆ. ಬೇರೆಯವರಾಗಿದ್ರೆ ಒಂದ್ ಏಟ್ ಹೊಡಿಯೋರು, ಹೆಂಗ್ ತಪ್ಪಿಸ್ಕೊಂಡೋದೆ ಅಂತ. ಅಯ್ಯಮ್ಮ ಅಯ್ಯೋ ತುಂಬಾ ಪ್ರೀತಿಯಿಂದ, ಅಯ್ಯೋ ಪ್ರೀತಿ ಕಲಿಸಿದ ವ್ಯಕ್ತಿನ ಅಯ್ಯಮ್ಮ. ಸಮಾಚಾರ ತುಂಬಾ ಖುಷಿ ಆಯ್ತು ನನ್ಗೆ, ಖುಷಿ ಆ ಸಂತೋಷದ. ನಾನು ಏನ್ ಮಾತಾಡಿದೆ ಏನು ಗೊತ್ತಾಗ್ತಾ ಇಲ್ಲ ಸರ್ ನಂಗೆ.
ನನ್ ಮಾತಿಂದ ಏನಾದ್ರು ವಿಚಾರ ಹೇಳಮ್ಮಿ, ನೀನು ನಿನಗೆ ಒಂದೇ ಒಂದು ಮಾತು ಹೇಳ್ತೀನಿ, ನಿನ್ನ ಬಗ್ಗೆ ಕೇಳಬಾರ್ದು ಅನ್ಕೊಂಡು ಫೋನ್ ಮಾಡಿದ್ರು. ನಿನ್ನ ಕಷ್ಟದ ದಿನಗಳು ಅಂತ್ಯ ಆಯ್ತು ತಾಯಿ, ಇನ್ನು ಮುಂದೆ ತುಂಬಾ ಸುಖ ಪಡ್ತೀಯ. ನಿನ್ನ ಇಷ್ಟದ ದಿನಗಳು ಆರಂಭ ಆಗತ್ತೆ. ಹಣಕಾಸಿನಲ್ಲಿ ಸಾಲ ಸೋಲ ಇರೋದಿಲ್ಲ, ಆನಂದದಲ್ಲಿ ಪರಮಾವಧಿ ಸಿಗತ್ತೆ, ನಿನ್ನ ಪತಿಯ ಸಮಯ ಸಿಗತ್ತೆ, ನಿನ್ನ ಪ್ರೀತಿಯ ಭಾವನೆಗಳಿಗೆ ಬೆಲೆ ಸಿಗತ್ತೆ, ಮಕ್ಕಳಿಗೆ ಏಳಿಗೆ ಸಿಗುತ್ತೆ, ಆ ಮನೆ ಮತ್ತೆ ವೈಭವ ಪ್ರೇರಿತವಾಗತ್ತೆ. ಒಳ್ಳೇದಾಗ್ಲಿ. ಓಕೆ, ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಮೂಢ ನಂಬಿಕೆಯಿಂದ ನಂಬದಿರಿ ದೇವರ, ನಂಬಿಕೆಯಿಂದ ನಂಬದಿರಿ ದೇವರ, ಮೂಢರಾಗಿರಿ ಸಾಕು ಅವ ನಿಮ್ಮ ನಂಬುವ. ಮೂಢ ನಂಬಿಕೆಯಿಂದ ನಂಬದಿರಿ ದೇವರ, ಮೂಢರಾಗಿರಿ ಸಾಕು ಅವ ನಿಮ್ಮ ನಂಬುವ. ಅವನನ್ನು ತಲುಪಲು ದಳ್ಳಾಳಿ ಬೇಕಿಲ್ಲ, ಅವನನ್ನು ತಲುಪಲು ದಳ್ಳಾಳಿ ಬೇಕಿಲ್ಲ. ಅವ ನಿಮ್ಮ ತಲುಪಲು ಶುಲ್ಕ ನಿಮ್ಮ ಕಾಯಕ, ಶುಲ್ಕ ನಿಮ್ಮ ಕಾಯಕ. ಭಯ ಭರವಸೆ ಆಸೆ ತೊರೆದ ಭಕ್ತಿ ಬೇಕವಗೆ, ಅಭಯಕ್ಕೆ ಬರವಿಲ್ಲ ಅವನು ವಶವಾದವಗೆ. ಭಯ ಭರವಸೆ ಆಸೆ ತೊರೆದ ಭಕ್ತಿ ಬೇಕವಗೆ, ಅಭಯಕ್ಕೆ ಬರವಿಲ್ಲ ಅವನು ವಶವಾದವಗೆ. ಮಂದಿರದ ಒಳ ಹೊರಗು ಸಮನವನು ಅಂಧರಿಗೆ, ಮಂದಿರದ ಒಳ ಹೊರಗು ಸಮನವನು ಅಂಧರಿಗೆ. ಒಳಗಣ್ಣು ತೆರೆದೊಂದು ಎಲ್ಲೆಲ್ಲೂ ಅವ ನಿಮಗೆ, ಒಳಗಣ್ಣು ತೆರೆದೊಂದು ಎಲ್ಲೆಲ್ಲೂ ಅವ ನಿಮಗೆ. ನಂಬದವ ನಂಬಿದವ ಎಲ್ಲರೊಂದೇ ಅವಗೆ, ನಂಬದವ ನಂಬಿದವ ಎಲ್ಲರೊಂದೇ ಅವಗೆ. ಒಂದು ಕಂಬದಿ ತಂದೆಯ ಕೊಂದ ಕಂದ ಪ್ರಿಯಗೆ, ಒಂದು ಕಂಬದಿ ತಂದೆ ಕೊಂದ ಕಂದ ಪ್ರಿಯಗೆ. ಮುಟ್ಟದವ ಮುಟ್ಟುವವ ಸಮರಂತೆ ಅವಗೆ, ಮುಟ್ಟುವಗೆ ಬೆನ್ಕೊಟ್ಟು ಮುಟ್ಟದವನಪ್ಪಿದವಗೆ. ಮುಟ್ಟದವ ಮುಟ್ಟುವವ ಸಮರಂತೆ ಅವಗೆ, ಮುಟ್ಟುವಗೆ ಬೆನ್ಕೊಟ್ಟು ಮುಟ್ಟದವನಪ್ಪಿದವಗೆ. ಬೇಡುವವ ನೀಡುವವ ಎಡಬಲಗಳಂತವಗೆ, ಬಯಸದೇ ದುಡಿವವಗೆ. ಎಲ್ಲ ನೀಡುವ ದೊರೆಗೆ, ಬಯಸದೇ ದುಡಿವವಗೆ. ಎಲ್ಲ ನೀಡುವ ದೊರೆಗೆ, ಎಲ್ಲ ನೀಡುವ ದೊರೆಗೆ. ಮೂಢನಂಬಿಕೆಯಿಂದ ನಂಬದಿರಿ ದೇವರ, ಮೂಢರಾಗಿರಿ ಸಾಕು ಅವ ನಿಮ್ಮ ನಂಬುವ. ಮೂಢನಂಬಿಕೆಯಿಂದ ನಂಬದಿರಿ ದೇವರಾ.